ಖಂಡಿತವಾಗಿಯೂ ಈ ಒಂದು ವೇದಿಕೆ ಇಂದು ಸಾರ್ಥಕತೆಯನ್ನು ಕಂಡಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ವಿಶೇಷ ಏನಂದರೆ, ಕೃತಿ ರಚನೆ ಪಂಡಿತ್ ಎಂ ಆರ್ ನರಸಿಂಹಯ್ಯನವ್ರದ್ದು, ಅದನ್ನು ಸಂಗೀತ ಸಂಯೋಜನೆ ಮಾಡಿದವರು ಅವರ ಮರಿ ಮೊಮ್ಮಗಳಾದ ವಿಭಾಶ್ರೀಯವರು, ಪ್ರಸ್ತುತಪಡಿಸಿದವರು ಅವರೇ. ಇಂಥ ಒಂದು ಸುಂದರ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿರುವಂಥವರು ನಮ್ಮ ವಿದ್ವಾನ್ ರಘುರಾಮ್ರವರು, ಅವರು ಅವರ ಮೊಮ್ಮಗ. ಹಾಗೆ ಈ ಕಾರ್ಯಕ್ರಮವು ಸಾಧ್ಯವಾಗಿದ್ದಕ್ಕೆ ಕಾರಣ ನಮ್ಮ ಸತ್ಯಪ್ರಕಾಶ್ ಅವರು, ಅವರು ನರಸಿಂಹಯ್ಯನವರ ಮಗ. ಹೀಗೆ ಒಟ್ಟಾರೆ ಇಡೀ ಕುಟುಂಬ ಎಷ್ಟು ಒಟ್ಟಾಗಿ ಬಂದಿದೆ ತಮ್ಮ ಸೇವೆಯನ್ನು ನೆನಪನ್ನು ಸಲ್ಲಿಸುವುದಕ್ಕೆ, ಇದು ಖಂಡಿತವಾಗಿಯೂ ಆ ದೈವಾನುಗ್ರಹವೇ. ಸರಿ, ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಒಳ್ಳೆಯ ಶುರುವನ್ನು ಕೊಟ್ಟ ಸಂಗೀತಾಳಿಗೆ ಎಲ್ಲರೂ ಒಂದು ದೊಡ್ಡ ಚಪ್ಪಾಳೆ ಬರಲಿ. ಮುಂದೆ ಪುಷ್ಪಾಂಜಲಿ ಹಾಗೂ ಶ್ಲೋಕ. ತಮಗೆಲ್ಲ ತಿಳಿದಿರುವಂತೆ ಭರತನಾಟ್ಯ ಕಾರ್ಯಕ್ರಮದಲ್ಲಿ ಮೊದಲಿಗೆ ನರ್ತಕಿಯು ಪುಷ್ಪಾಂಜಲಿಯನ್ನು ಅವರು ಪ್ರಸ್ತುತಪಡಿಸುತ್ತಾರೆ. ಪುಷ್ಪಾಂಜಲಿ ಅಂದರೆ ಪುಷ್ಪಗಳನ್ನು ಸಮರ್ಪಿಸಿ ಕೈ ಮುಗಿದು ದೇವರಿಗೆ ಆ ಕಾರ್ಯಕ್ರಮವು ಯಶಸ್ವಿಯಾಗಿ ಮೂಡಿಬರಲೆಂದು ಕೇಳಿಕೊಳ್ಳುತ್ತಾಳೆ. ಇಂದು ಪ್ರಸ್ತುತಪಡಿಸುತ್ತಿರುವ ಪುಷ್ಪಾಂಜಲಿ ಇದು ರಾಗ ನಳಿನಕಾಂತಿ, ಆದಿತಾಳಕ್ಕೆ ನಿಬದ್ಧವಾಗಿದೆ. ಇದರ ಸಂಗೀತ ಸಂಯೋಜನೆ ವಿದ್ವಾನ್ ಬಾಲಸುಬ್ರಹ್ಮಣ್ಯ ಶರ್ಮಾರವರು, ಹಾಗೂ ಇದನ್ನು ನೃತ್ಯ ಸಂಯೋಜನೆ ಮಾಡಿರುವವರು ಡಾಕ್ಟರ್ ಶೋಭಾ ಶಶಿಕುಮಾರ್, ಇದನ್ನು ಪ್ರಸ್ತುತಪಡಿಸಿರುವವರು ಸಂಗೀತಾರವರು. ಜಮ್ಮು ತರಿ ತಗಿದ ಜಮ್ಮು ತರಿ ತಗಿದ ಜಮ್ಮು ತರಿ ತಗಿದ ಜಮ್ಮು ತರಿ
Thank you.
ಮುಂದುವರಿಯುತ್ತಾ ಪುರಂದರದಾಸರ ಬಹಳ ಜನಪ್ರಿಯವಾದ ಒಂದು ರಚನೆ ಬಂದನೇನೆ ರಂಗ ಬಂದನೇನೆ. ಆ ಯಶೋದ ಕೃಷ್ಣನನ್ನು ಎಷ್ಟು ಬಾರಿ ನೋಡಿದರೂ ಸಾಲೋದಿಲ್ಲ, ಮತ್ತೊಮ್ಮೆ ನೋಡಬೇಕು, ಇನ್ನಷ್ಟು ನೋಡಬೇಕು, ಮಗದೊಮ್ಮೆ ನೋಡಬೇಕು ಅಂತ ಬಯಸುವಂತಹ ತಾಯಿ ಮಗ ಅವರಿಬ್ಬರು. ಈ ಒಂದು ದೇವರ ನಾಮದಲ್ಲಿ ಯಶೋದ ಕೃಷ್ಣನನ್ನು ಕಂಡು ಅವನ ವರ್ಣನೆಯನ್ನು ಮಾಡುತ್ತಾ ಅವನ ಆಟಪಾಠಗಳು ತುಂಟಾಟಗಳನ್ನು ನೋಡುತ್ತಾ ಕಣ್ತುಂಬಿಕೊಳ್ಳುತ್ತಾಳೆ. ಬನ್ನಿ ನಾವು ಕೂಡ ಅವರಿಬ್ಬರನ್ನು ನೋಡಿ ಕಣ್ತುಂಬಿಕೊಳ್ಳೋಣ. ಇದು ರಾಗಶ್ರೀನಲ್ಲಿದ್ದು ಆದಿತಾಳಕ್ಕೆ ನಿಬದ್ಧವಾಗಿದೆ. ಇದರ ನೃತ್ಯ ಕಲ್ಪನೆ ಡಾಕ್ಟರ್ ಶೋಭಾ ಶಶಿಕುಮಾರ್ ಅವರದ್ದು ಹಾಗೂ ನೃತ್ಯ ಸಂಯೋಜನೆ ಸಂಗೀತಾ ಅಯ್ಯರ್ರವರದ್ದು. ಬಂದನೇನೆ ರಂಗ ಬಂದನೇನೆ. Thank you.
ಸಂಗೀತ ಅಯ್ಯರ್ರವರ ಸೂಕ್ಷ್ಮ ಪರಿಚಯ. ಕಳೆದ 20 ವರ್ಷಗಳಿಂದ ಡಾಕ್ಟರ್ ಶೋಭಾ ಶಶಿಕುಮಾರ್ ರವರ ಬಳಿ ಇವರು ನೃತ್ಯವನ್ನು ಅಭ್ಯಾಸ ಮಾಡುತ್ತಿದ್ದಾರೆ. ನೂಪುರ ಭ್ರಮರಿ ಹಾಗೂ ಮಯೂರಿ ನೃತ್ಯ ಶಾಲೆಯಿಂದ ನಾಟ್ಯಶಾಸ್ತ್ರದ 108 ನೃತ್ಯ ಕರಣಗಳ ಕೋರ್ಸನ್ನು ಮುಗಿಸಿದ್ದಾರೆ. ಇವರು ಶಾಸ್ತ್ರ ಯೂನಿವರ್ಸಿಟಿಯಿಂದ MFA ಪದವಿಯನ್ನು ಸಹ ಪಡೆದಿದ್ದಾರೆ. ಇಷ್ಟೇ ಅಲ್ಲದೆ ಹ್ಯೂಮನ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ನಲ್ಲಿ ಚಿನ್ನದ ಪದಕವನ್ನು ಗಳಿಸಿದ್ದಾರೆ ಸಂಗೀತಾರವರು. ಇವರು ನೃತ್ಯ ಎಂಬ ಇಂಡಿಯನ್ ಕಂಟೆಂಪ್ರರಿ ಡಾನ್ಸ್ ಕಂಪನಿಯಲ್ಲಿ ಯೂತ್ ವಿಂಗ್ ಡಾನ್ಸರ್ ಆಗಿ ಹಲವಾರು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನೀಡಿದ್ದಾರೆ. ಇಷ್ಟೇ ಅಲ್ಲದೆ ನೂಪುರ ಭ್ರಮರಿ ಸ್ಟೇಟ್ ಲೆವೆಲ್ ಸಿಂಪೋಸಿಯಂನಲ್ಲಿ, ಕೊಚ್ಚಿ ಇಂಟರ್ನ್ಯಾಷನಲ್ ಬುಕ್ ಫೆಸ್ಟಿವಲ್ನಲ್ಲಿ, ಭರತಮುನಿ ಫೆಸ್ಟಿವಲ್ ಆಫ್ ಕರ್ನಾಟಕ ನೃತ್ಯ ಕಲಾ ಪರಿಷತ್ ವತಿಯಿಂದ ಮೂಡಿಬರುವಂತಹ ಭರತಮುನಿ ಫೆಸ್ಟಿವಲ್ನಲ್ಲಿ, ಕೃಷ್ಣಧಾಮ ಟ್ರಸ್ಟ್ನ ಕಾರ್ಯಕ್ರಮಗಳಲ್ಲಿ, ದಕ್ಷಿಣ ಅಯೋಧ್ಯ ದೇವಸ್ಥಾನದಲ್ಲಿ, ಹಾಗೂ ಸಾಕಷ್ಟು ನೃತ್ಯ ಸಂಯೋಜನೆಗಳನ್ನು ಕಾಲೇಜ್ ವಿದ್ಯಾರ್ಥಿಗಳಿಗೆ ಮಾಡಿದ ಹೆಗ್ಗಳಿಕೆ ಸಂಗೀತಾರಿಗಿದೆ. ಅವರು ಇದೇ ಕ್ಷೇತ್ರದಲ್ಲಿ ಮುಂದೆ PhD ಸಹ ಮಾಡಬೇಕು ಎಂದು ಅವರು ಬಯಸುತ್ತಾರೆ. ಇದು ಸಂಗೀತಾರ ಸೂಕ್ಷ್ಮವಾದ ಪರಿಚಯ. ಮುಂದುವರೆಸುತ್ತಾ ತ್ರಿಮೂರ್ತಿಯರಲ್ಲಿ ಒಬ್ಬರಾದಂತಹ ಮುತ್ತುಸ್ವಾಮಿ ದೀಕ್ಷಿತರ ಒಂದು ಬಹಳ ಒಳ್ಳೆಯ ರಚನೆ ರಕ್ತ ಗಣಪತಿಂ. ನಾವು ಯೋಚಿಸಬಹುದು, ಯಾಕೆ ಗಣಪತಿಯನ್ನು ರಕ್ತ ಗಣಪತಿಂ ಎಂದು ಕರೆದಿದ್ದಾರೆ ಅಂತ. ಅದರ ಅರ್ಥ ಹೀಗಿದೆ, ಆ ಗಣಪತಿಗೆ ಪೂಜೆಯ ನಂತರ, ಆ ಕುಂಕುಮಾರ್ಚನೆಯೆಲ್ಲ ಆದ ನಂತರ ಅವನ ವರ್ಣವು ರಕ್ತದಂತೆ ತೋರ್ಪಡುತ್ತದಂತೆ. ಹಾಗಾಗಿ ದೀಕ್ಷಿತರು ಅವರನ್ನು ರಕ್ತ ಗಣಪತಿ ಎಂದು ಸಂಬೋಧಿಸಿದ್ದಾರೆ. ಇದರಲ್ಲಿ ನಮಗೆಲ್ಲರಿಗೂ ತಿಳಿದಿರುವಂತೆ ಗಣಪತಿಯು ಪಾರ್ವತಿಯ ಪ್ರೀತಿಯ ಪುತ್ರ. ತಾನೇ ಸ್ವತಃ ತನ್ನ ದೇಹದಿಂದ ಅವಳು ಗಣಪತಿಯನ್ನು ಜನಿಸುತ್ತಾಳೆ, ಹಾಗೆ ತನ್ನ ಪ್ರಾಣಶಕ್ತಿಯಿಂದ ಅವನಿಗೆ ಪ್ರಾಣವನ್ನು ನೀಡುತ್ತಾಳೆ ಪಾರ್ವತಿ. ಇದನ್ನು ಸಹ ತೋರಿಸಲಿದ್ದಾರೆ ನರ್ತಕಿಯು. ಮುಂದೆ ಗಣೇಶ ಮತ್ತು ಸುಬ್ರಹ್ಮಣ್ಯನರ ನಡುವೆ ಒಂದು ಸ್ಪರ್ಧೆ ಉಂಟಾಗುತ್ತೆ. ಯಾರು 3 ಬಾರಿ ಇಡೀ ಲೋಕವನ್ನು ಮೊದಲು ಸುತ್ತಿಕೊಂಡು ಬರುತ್ತಾರೋ ಅವರು ವಿಜೇತರು ಎಂದು. ಸುಬ್ರಹ್ಮಣ್ಯನು ಇದ್ದಕ್ಕಿದ್ದಂತೆ ಎದ್ದು ತನ್ನ ಮಯೂರ ವಾಹನದ ಮೇಲೆ ಕೂತುಕೊಂಡು ವೇಗವಾಗಿ ಚಲಿಸುವುದಕ್ಕೆ ಪ್ರಾರಂಭಿಸಿದರೆ, ಆ ಗಣಪತಿಯು ಮುದ್ದಾಗಿ ಸಮಾಧಾನವಾಗಿ ಕೂತಲ್ಲೇ ಕೂತಿದ್ದು ಸ್ವಲ್ಪ ಹೊತ್ತಿನ ಸಮಯ ಎದ್ದು ನಿಂತು ತನ್ನ ತಂದೆ ತಾಯಿಯೇ ಇಡೀ ಜಗತ್ತು ಇಡೀ ಲೋಕ ಎಂದು ಅವರನ್ನೇ 3 ಬಾರಿ ಸುತ್ತಿ ತಂದೆ ತಾಯಿಯ ಪ್ರೀತಿಯ ಮುದ್ದಿನ ಮಗನಾಗುತ್ತಾನೆ ಗಣೇಶ. ಬನ್ನಿ ನೋಡೋಣ ರಕ್ತ ಗಣಪತಿಂ, ರಾಗ ಕಾಂಬೋದಿ ಆದಿತಾಳ. ಇದರ ನೃತ್ಯ ಕಲ್ಪನೆ ಡಾಕ್ಟರ್ ಶೋಭಾ ಹಾಗೂ ನೃತ್ಯ ಸಂಯೋಜನೆ ಸಂಗೀತ ಅಯ್ಯರ್.
Thank you.
Yeah.